ಅಯ್ಯೋ 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 ಅಯ್ಯೋ, ಇದೇನೆ ಇಷ್ಟೊಂದು ಇಡ್ಲಿ ಯಾರಿಗೆ? ಆ ಹುಡುಗಂಗೆ ರೀ, ತುಂಬಾ ಒಳ್ಳೆಯವನು ಅನ್ಸುತ್ತೆ. ಇವನ್ನ ನಮ್ಮನೇಲಿ ಇಟ್ಕೊಂಡ್ರೆ ನಮ್ ಹುಡುಗಿಗೆ ಒಳ್ಳೆ ಜೋಡಿ ಆಗುತ್ತೆ. ಒಳ್ಳೆ ಜೋಡಿ ಏನೋ ಆಗುತ್ತೆ, ಅದೇನೋ ಸರಿನೆ. ಆ ನನ್ನ ಮಗ ಲೊಟಕ್ಸೋ 100 ರೂಪಾಯಿಗೆ 20-20 ಇಡ್ಲಿ ಕೆಜಿ ಗಟ್ಲೆ ಅನ್ನ ಬಸ್ಸಿಗೆ ಬಿಟ್ರೆ ನಾವು ಮನೆ ಮಟನ್ ಎಲ್ಲ ಮಾರ್ಕೊಂಡು 3 ನಾಮ ಹಾಕೊಂಡ್ಬಿಟ್ಟು ತೀರ್ಥಯಾತ್ರೆಗೆ ಹೋಗ್ಬೇಕಾಗುತ್ತೆ. ನೋಡೋ, 2 ಇಡ್ಲಿ ಮೇಲೆ 1 ಮುರುಗ್ ಸಹಿತ ಹಾಕು ಕುಡ್ದು ಹುಷಾರು. ನಾನು ಹೇಳಿರ್ತೀನಿ ಸಾಕ್ಸುಮ್ನೆ ರೀ, ನಿಮ್ ಮಾತು ಕೇಳಿದ್ದಕ್ಕೆ ಬಂದ ಹುಡುಗರೆಲ್ಲ 3 ತಿಂಗಳಿಗೆ ಓಡ್ ಹೋಗಿದ್ದು. ಈಗ ಸದ್ಯ ನೀವು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಕೃಷ್ಣ ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಇಡ್ಲಿ ತಿನ್ನು, ಬ್ಯೂಟಿಫುಲ್. ಏನು ಪವಿನು, ನಿಮ್ಗಲ್ಲ ಇಡ್ಲಿ ಇಡ್ಲಿ ಎಲ್ಲಿ ಇಡ್ಲಿ ತಿನ್ನು ತಿನ್ನು, ಸಂಕೋಚ ಪಟ್ಕೋಬೇಡ ತಿನ್ನು. ಬ್ಯೂಟಿಫುಲ್ ತಿನ್ನಪ್ಪ, ಬರ್ತೀನಿ. ಅಯ್ಯಪ್ಪ ಸಖತ್ ಹೊಟ್ಟೆ ಹಸಿವಾಗ್ಬಿಟ್ಟೈತೆ. ಸೊಬ್ಳಿ ಒಸಿ ತಡಿಲ ಯಾಕೆ ಸಾ ಅಳ್ಳೆನು ಅನ್ನೋ ಹೊತ್ಗೆ ತಕ್ಕನಾಗಿದ್ಯಾ? ಇಷ್ಟ ಇಡ್ಲಿ ನಾ ಒಬ್ನೇ ತಿನ್ಬಿಡ್ತೀಯಾ? ಯಾಕೆ ಅಳ್ಳಿ ಅವ್ರು ಇಡ್ಲಿ ತಿನ್ಬಾರ್ದ? ಹಂಗಂತ ಯಾವ ಬೇವರ್ಸಿ ನನ್ ಮಗ ಹೇಳಿದ್ದು? ಓ, ನಿನ್ಗೊಂದ್ ವಿಷಯ ಹೇಳಿರ್ಲಿಲ್ಲ ಅಲ್ವಾ? ಅದನ್ ಕೇಳಿದ್ಮೇಲೂ ನಿನ್ ತಿನ್ಬೇಕು ಅಂತ ಅನ್ಸಿದ್ರೆ ಮಾರಾಯನಾಗ್ ತಿನ್ನು. ಏನ್ ಸರ್ ಅದು? ಜಪಾನ್ ದೇಶದಾಗೆ ಒಬ್ಬ ಸೈಂಟಿಸ್ಟ್ ಕಂಡಿಡ್ದವನಂತೆ, ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರ್ತದಂತೆ. ಕ್ಯಾನ್ಸರ್? ಇನ್ನಾಡ್ಗುವೆ. ಇಡ್ಲಿ ತಿಂದ್ರೆ ಕೊಳ್ಳು ಕ್ಯಾನ್ಸರ್ ಬರ್ತದೆ. ಹೆಂಗೆ ಅಂದ್ರೆ, ಇಡ್ಲಿ ಒಳಗೆ ಜಿಡ್ನಾಂಶ ಇಲ್ಲ, ಅದನ್ ತಿಂದಿದ ತಕ್ಷಣನೆ ಹೊಟ್ಟೆ ಎಲ್ಲ ಒಣಗಿ ಗರಳ್ ಮಿಷನ್ ಜಾಮ್ ಆಯ್ತದೆ. ಅದು ಜಾಮ್ ಆಗಿ ತಕ್ಷಣನೆ ರಕ್ತ ಎಲ್ಲ ಎಪ್ಕೊಡ್ತದೆ. ಎಪ್ಕೊಟ್ ರಕ್ತ ಗೆಡ್ಡೆ ಆಯ್ತದೆ. ಆ ಗೆಡ್ಡೆ ಆಗಿದ ರಕ್ತ ಕ್ಯಾನ್ಸರ್ ಗೆಡ್ಡೆ ಆಗಿ ಕನ್ವರ್ಟ್ ಆಯ್ತದೆ. ಈಗ ನಾನೇನಪ್ಪ ಮಾಡ್ಲಿ? ಮಾಡೋದೇನು, ಕ್ಯಾನ್ಸರ್ ಬರ್ಲಿ ಅನ್ನಂಗಿದ್ರೆ ತಿನ್ನು. ಇನ್ನು ನನ್ ಜೀವಮಾನದಲ್ಲಿ ಮಾತ್ರ ಇಡ್ಲಿ ಪಡ್ಲಿ ತಿನ್ನಲ್ಲಪ್ಪ. ಅದಪ್ಪ ಶಾಬಾಷ್, ಬಾಳವ್ರಿಗೊಂದ್ ಮಾತು, ಬಾಳೆಗೆ ಒಂದೇ ಗೊನೆ ಅಂತ. ಸರ್, ನನಗ್ ಮಾತ್ರ ಇಡ್ಲಿ ತಿನ್ಬೇಡ ಅನ್ಬಿಟ್ಟು ನೀವು ತಿಂತಾ ಇದೀರಲ್ಲ. ಕೃಷ್ಣ, ನನ್ಗಾಲೆ ವಯಸ್ಸಾಗೋಯ್ತು, ಊರ್ ಹೋಗು ಅನ್ನತ್ತೆ, ಕಾರ್ ಬಾ ಅನ್ನತ್ತೆ, ಕೊಡೋರ್ ಸಾಲ ಕೊಡ್ಲಿಲ್ಲ, ಥಟ್ಟರ್ ಪ್ರಾಣ ಬಿಡ್ಲಿಲ್ಲ. ನೋಡು, ನಾನು ಈ ಇಡ್ಲಿನೇ ಅಲ್ಲ, ಈ ಪಿಂಗಾಣಿ ತಟ್ಟೆ ಐತಲ್ಲ, ಇದನ್ನ ಖಟಮ್ ಅಂತ ಕರೆದು ಕರ್ಮ ಕರ್ಮ ಅಂತ ಅದು ನುಂಗ್ಬಿಡ್ತೀನಿ, ಜೀರ್ಣಿಸ್ಕೊಂಡ್ಬಿಡ್ತೀನಿ, ಗೊತ್ತಾಯ್ತಾ? ಏನಪ್ಪ ಕೃಷ್ಣ, ಇಡ್ಲಿ ಚೆನ್ನಾಗಿತ್ತ? ಅವನು ಬ್ಯಾಡವಂತೆ ಕಡೆ, ನನಗ್ ಕೊಟ್ಟಿದ್ದಾನೆ. ಅವನಿಗೆ ಬ್ಯಾಡ ಆದ್ರೆ ಅವ್ನು ಹೇಳ್ತಾನೆ, ನೀವ್ ಯಾಕ್ರೆ ಹೇಳ್ತೀರಾ? ಅಯ್ಯೋ, ಅವ್ನ್ ಬ್ಯಾಡ ಅಂತ ಹೇಳಿದ್ಮೇಲೆ ಕಡೆ ನಾನ್ ನಿನ್ ಹೇಳಿದ್ದು, ಬೇಕಿದ್ರೆ ನೋಡು ತಗೊಳಪ್ಪ ತಿನ್ನು ಕೃಷ್ಣ. ನಮ್ ತಾಯಣ ಬೇಡ ಸರ್ ಇಡ್ಲಿ. ನೋಡ್ದ, ಪರವಾಗಿಲ್ಲ, ಕಾಫಿನಾದ್ರೂ ತಗೊಳ್ಳೋಣ. ಸರ್, ಕಾಫಿ ಕುಡಿಬೋದಾ? ಇದಕ್ಕಿಂತ 100% ಡೇಂಜರ್ ನನ್ ಮಗನದು. ಅಯ್ಯೋ ಮಂಕ್ ನನ್ನ ಮಗನೇ, ಕಾಫಿಲಿ ಕೆಫಿನ್ ಅನ್ನೋ ವಿಷ ಪದಾರ್ಥ ಇರುತ್ತೆ, ಸಾಲದಕ್ಕೆ ಶುಗರ್ ಇರುತ್ತೆ. ಮನುಷ್ಯನ ಬಾಡಿಗೆ ಶುಗರ್ ಜಾಸ್ತಿ ಆಯ್ತು ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕಣ್ಣು ಹೊರಟೋಗುತ್ತೆ. ಬಂದ ಸರ್, ನೀರ್ ಕುಡಿಬೋದಾ? ಬೇಕಾದಷ್ಟು ಕುಡ್ದು ಸಾಯಿ. ಏನಮ್ಮ ಇದು, ನೀನ್ ಹೋಗ್ಲೇಬೇಕಾ? ಹೌದು ಕಣೋ, ಹೋಗ್ಲೇಬೇಕು. ಮಗನ್ ಮದ್ವೆ ಆದ್ಮೇಲೆ ತೀರ್ಥಯಾತ್ರೆ ಮಾಡ್ಬೇಕು ಅಂತ ಆಸೆ ಇತ್ತು, ಈಗ ನಿನ್ ಮದ್ವೆ ಆಯ್ತು, ನೀವಿಬ್ರು ಒಂದೆರಡು ದಿನ ಹಾಯಾಗಿರಿ, ನಾನ್ ತೀರ್ಥಯಾತ್ರೆ ಮಾಡ್ಕೊಂಡ್ ಬರ್ತೇನೆ. ಅಮ್ಮ, ನನ್ಗಮ್ಮ ಇತ್ತು ಇಲ್ಲದ ಹಾಗಿತ್ತು, ಅಪ್ಪನೇ ನನ್ ಕಂಡ್ರೇನೆ ಆಗ್ತಿರ್ಲಿಲ್ಲ, ಜೊತೆಲಿ ಹುಟ್ಟವಳು ಯಾವತ್ತೂ ನನ್ ಪ್ರೀತಿನೆ ತೋರಿಸ್ಲಿಲ್ಲ. ನನ್ ಜೀವನದಲ್ಲಿ ನನ್ಗೂ ಒಂದ್ ಮನಸ್ಸಿದೆ, ಭಾವನೆಗಳಿದೆ ಅಂತ ಯಾರು ಬೆಲೆ ಕೊಟ್ಟಿರ್ಲಿಲ್ಲ. ಹೀಗಿರುವಾಗ ನೀವು ಪ್ರೀತಿ ವಿಶ್ವಾಸ ತೋರಿಸಿದ್ದೇವರು, ಈಗ ನೀವು ನನ್ ಬಿಟ್ಟು ಹೋಗ್ತೀನಿ ಅಂದ್ರೆ ಯಾಕಮ್ಮ ಇಷ್ಟ ಬೇಗ ನಾನ್ ನಿಮಗ್ ಬೇಡವಾಗ ಹೋದ್ನ? ಚೇ, ಎಂತ ಮಾತಾಡ್ತಿದ್ಯಮ್ಮ ನೀನ್? ನನಗೆ ಮಗಳು ಸೊಸೆ ಎಲ್ಲನಮ್ಮ, ಒಂದೆರಡು ದಿನ ನೀವಿಬ್ರು ಹಾಯಾಗಿರ್ಲಿ ಅಂತ ಹಾಗ ಅನ್ಕೊಂಡೆ ಅಷ್ಟೇ. ಹಾಗಿದ್ರೆ ನೀವ್ ಯಾತ್ರೆ ಗೀತ್ರೆ ಅಂತ ಏನೂ ಮಾತಾಡ್ಬೇಡಿ, ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ ಅಮ್ಮ. ಆಯ್ತು ಬಿಡಮ್ಮ, ಅದಕ್ಕ್ಯಾಕೆ ಹೀಗಳ್ತೀಯ? ನೋಡು, ನಾನ್ ಎಲ್ಲೂ ಹೋಗಲ್ಲ, ಆದಷ್ಟು ಬೇಗ ಒಂದ್ ಮುದ್ದಾದ್ ಮಗು ಕೊಟ್ಬಿಡು, ಅದ್ರ ಜೊತೆಲಿ ಆಟ ಆಡ್ಕೊಂಡ್ ಇದ್ಬಿಡ್ತೀನಿ. ಒಂದೇನಮ್ಮ, ಒಂದ್ ಡಜನ್ ಅನ್ನು ಅಲ್ಲ, 25 ವರ್ಷಗಳಿಂದ ಜೊತೆಲಿ ಇರೋ ಈ ಮಗನ ಮಾತಿಗಿಂತ 25 ದಿನದ ಈ ಸೊಸೆ ಮಾತಿಗೆ ಬೆಲೆನಾ? ಹೌದು, ನಾವ್ ಹೆಂಗಸರೆಲ್ಲ ಹಾಗೇನೆ. ಇಲ್ಲಿ ಇವತ್ತಿನ ಸಂಪಾದ್ಯತೆಗೆ
ನೋಡಮ್ಮ ಈ ಹಣ ತಗೋ, ಇದು ಇವನ್ ಸಂಪಾದನೆ. ಇವತ್ತಿನಿಂದ ಈ ಮನೆ ನಡೆಸೋ ಜವಾಬ್ದಾರಿ ನಿಂದು. ನನ್ನ ಮಗ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಡಿಗ್ರಿ ಮಾಡಿಸ್ದೆ. ಹಾಳಾದ ಕಾಲ, ಏನ್ ಮಾಡೋದು, ಒಳ್ಳೆ ಕೆಲಸ ಸಿಗ್ಬೇಕಲ್ಲ. ಇವ್ರಪ್ಪನ ಕಾಲದಲ್ಲಿ ಎಲ್ಲೇ ಸಾದ್ರೆ ತಹಸೀಲ್ದಾರು ಅಮಲ್ದಾರು ಆಗ್ಬಿಡ್ತಿದ್ರು. ಅಮ್ಮ, ನಮ್ಮ ಹತ್ರ ಇರೋದ್ರಲ್ಲೇ ನಾವು ಆಸೆ ಪಡ್ಬೇಕು, ಇಲ್ಲದೇ ಇರೋದಕ್ಕೆ ಆಸೆ ಪಡಬಾರ್ದು. ಹಾಗ ಆಸೆ ಪಟ್ರೆ ನಿರಾಸೆನೆ ನಮ್ಮ ಕಟ್ಟೆ. ತಗೋ ರಾಮಣ್ಣ, ಇದ್ರಲ್ಲಿ 30 ರೂಪಾಯಿ ಇದೆ, ಇಟ್ಕೋ. ಒದ್ದೆ, ನನ್ನ ಪಾಲಿಗೆ ನೀವು ದೇವರಿದ್ದಂಗೆ. ಇವತ್ ಈ ಹಣನ ನೀವು ಕೊಡ್ದಿದ್ರೆ ನನ್ ಮಗಳ ಮದುವೆ ಕನಸಾಗಿರ್ತಿತ್ತು. ಈ ನಿಮ್ ಋಣನ ನಾ ಹ್ಯಾಕ್ ತೀರಿಸ್ಲಿ ಬುದ್ಧಿ? ರಾಮಣ್ಣ, ಈ ವ್ಯವಸ್ಥೆನಲ್ಲಿ ಸಿಕ್ಕಾಕೊಂಡು ನಾವ್ ಎಷ್ಟೊಂದು ಅನ್ಯಾಯದ ಹಣನ ಸಂಪಾದನೆ ಮಾಡ್ತೀವಿ, ಎಷ್ಟೊಂದ್ ತಪ್ಪು ಮಾಡ್ತೀವಿ. ಇಂಥ ಒಳ್ಳೆ ಕೆಲಸಗಳಿಗೆ ಸಹಾಯ ಮಾಡಿದ್ರೆ ನಮಗೂ ಸ್ವಲ್ಪ ಪುಣ್ಯ ಬರುತ್ತೆ, ನಾವು ಮಾಡಿದ ಪಾಪ ಮುಚ್ಚೋಗುತ್ತೆ. ಇದರಲ್ಲಿ ಋಣ ಏನು ಇಲ್ಲ, ಇಟ್ಕೊಳ್ಳಿ. ಬರ್ತೇನೆ ಬುದ್ಧಿ. ಸರಿ, ದೇವರು ಒಳ್ಳೇದ್ ಮಾಡಲಿ. ಏನ್ರಿ ನೀವು 30,000 ರೂಪಾಯಿನ 2 ರೂಪಾಯಿ ಕೊಟ್ಟ ಹಾಕೊಟ್ರಲ್ಲ? ನೋಡ್ ಲಕ್ಷ್ಮಿ, ಕಣ್ ಬಿಡೋದಕ್ ಮುಂಚೆ ತಂದೆ ತಾಯಿನ ಕಳ್ಕೊಂಡ ನಾನು, ನನ್ನ ತಂದೆ ತಾಯಿ ತಾತ ಅಜ್ಜಿ ಎಲ್ಲ ಬಿಡಿಸ್ತಾನು ಈ ನಮ್ಮ ರಾಮಣ್ಣ. ಅವನ ಕಷ್ಟಕಾಲದಲ್ಲಿ ನಾನು ಕೊಟ್ಟಿರೋ 30,000 ರೂಪಾಯಿ ಯಾವ ಮೂಲೆಗೂ ಸಾಲದು. ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ. ನಮಸ್ಕಾರ ಹೇಳಿ ಅಂದ್ರೆ. ಅರೆ ಮಾವಯ್ಯ, ಯಾವ ಬಂದ್ರಿ? ನಾನು ಹೇಗೆ ಬಂದೆ, ಲೇಟ್ ಆಯ್ತು ಹೊರಡಿ. ಏಳು ಕುಂಡಲವಾಡ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ನೀನು ಒಂದ್ಸರಿ ಗೋವಿಂದ ಹೇಳ್ಬಿಡಮ್ಮ. ಅಯ್ಯೋ, ನಿನ್ ಗಂಡನ್ ಹೇಳಿ ಮನೆ ಮುಂದೆ ಒಂದ್ ಬೋರ್ಡ್ ಹಾಕ್ಸ್ಬಿಡಮ್ಮ, ಇಲ್ಲಿ ದಾನ ಮಾಡಲಾಗುತ್ತೆ ಅಂತ. ಇದನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ನೆ ಇದ್ರೆ ಅದೃಷ್ಟ ಲಕ್ಷ್ಮಿ ಹೋಗಿ ಅನಿಷ್ಟ ಲಕ್ಷ್ಮಿ ಆಗ್ಬಿಡ್ತೀಯ ಅಷ್ಟೇ. ಯಾಕಪ್ಪ ದುಡ್ಡು ಖರ್ಚು ಮಾಡೋದಕ್ಕೂ ಒಂದ್ ಲೆಕ್ಕಾಚಾರ ಬೇಡವೇನಮ್ಮ? 30,000 ಅಂದ್ರೆ ಏನ್ ತಮಾಷೆನ? ಅದಕ್ ನಾನೇನ್ ಮಾಡ್ಲಪ್ಪ? ಓ ನೋಡಮ್ಮ, ಹೆಂಡತಿ ಆದವಳು ಬರೀ ಹೋಮ್ ಮಿನಿಸ್ಟರ್ ಅಲ್ಲ, ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೇಕು. ಚೆಕ್ ಎಲ್ಲ ನಿನ್ನ ಹತ್ರ ಇರ್ಬೇಕು, ಸೈನ್ ಮಾತ್ರ ಒಂದಾಗಿರ್ಬೇಕು. ಯಾಕೆ, ಏನಾಯ್ತು? ಹ್ಮ್, ನಾನ್ ಮಾತಾಡ್ತಾನೆ ಇದೀನಿ, ನೀನ್ ಸುಮ್ಮನೆ ಇದೆಯಲ್ಲೇ. ನನ್ ಮುಟ್ಬೇಡಿ, 3 ದಿವಸದಿಂದ ನನ್ಗೆ 50,000 ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದೀನಿ. ದುಡ್ಡೇನ ಕೇಳ್ದೆ, ಆದ್ರೆ ಅದು ಯಾಕೆ ಅಂತ ಹೇಳ ಇಲ್ವಲ್ಲ ಚಿನ್ನ. ಕೈ ತೆಗಿರಿ. ನಾನು ನೀನು ಒಂದು ನೆಕ್ಲೆಸ್ ತಗೋಬೇಕು. ಲೇಲೆ, ನಿನ್ ಹತ್ರ ಅಷ್ಟೊಂದು ಒಡವೆಗಳು ಇಟ್ಕೊಂಡಿದ್ಯಾ, ಮತ್ತ್ಯಾಕೆ ನೆಕ್ಲೆಸ್? ಏನು ಬೇಡ ಬಿಡಿ, ಕೆಲಸದವ್ರಿಗೆ ಅಂದ್ರೆ ಕಣ್ಣು ಮುಚ್ಕೊಂಡು 30,000 ರೂಪಾಯಿ ಕೊಡ್ತೀರಾ, ಕಟ್ಕೊಂಡವಳಿಗೆ ಅಂದ್ರೆ ರಾಗ ಹಾಡ್ತೀರಾ. ಕೆಲಸದವನಿಗೆ ಕೊಟ್ರೆ ಅದ್ ಕೂಲಿ ಆಗುತ್ತೆ, ಅದೇ ಕಟ್ಕೊಂಡವಳಿಗೆ ಕೊಟ್ರೆ ಅದು ಜಾಲಿ ಆಗುತ್ತೆ. ಈಗ ನೀವು ಕೊಡ್ತೀರೋ ಇಲ್ವೋ? ಓಕೆ ಓಕೆ, ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು. ಇಲ್ಲಿ ನೋಡು, ಈ ಚೆಕ್ ಬುಕ್ ನಿನ್ನ ಹತ್ರನೇ ಇರಲಿ, ಇನ್ಮೇಲೆ ಈ ಹಣಕಾಸಿನ ವ್ಯವಹಾರ ಎಲ್ಲ ನೀನು ನೋಡ್ಕೊ. ನಿನ್ ದುಡ್ಡು ಬೇರೆ ಅಲ್ಲ, ನನ್ ದುಡ್ಡು ಬೇರೆ ಅಲ್ಲ, ಪ್ಲೀಸ್ ನನ್ನ ದೂರ ತಳ್ಳಬೇಡ ಡಾರ್ಲಿಂಗ್. ವಾವ್, ಮತ್ತೇನ ಆಯ್ತು? ಲೇ, ಏನಾಯ್ತಲ್ಲ, ಯಾಕೆ? ನನಗೆ ಈಗ್ಲೇ ಮಕ್ಕಳಾದ್ರೆ ನನ್ ಫಿಗರ್ ಎಲ್ಲ ಹಾಳಾಗುತ್ತೆ, ಗ್ಲಾಮರು ಹೋಗುತ್ತೆ. ಓಕೆ, ಮನೆಯಲ್ಲಿ ಆಂಟಿ ಏನ್ ತಿನ್ನಕ್ ತಂದು ಕೊಟ್ರು ಸಾಕು, ಆ ಮಂಡ್ರಿಗಪ್ಪೆ ಬುಲ್ಡೋಜರ್ ನನ್ ಮಗ ಏನೇನೋ ಹೇಳಿ ನನ್ನನ್ನ ಎದುರ್ಸಿಟ್ಬಿಟ್ಟಿದ್ದಾನೆ ಕಣೋ. ಬರೀ ನೀರ್ ಕುಡ್ದು ಕುಡ್ದು ಹೊಟ್ಟೆ ಹೋಗಿ ಬೆನ್ ಗಂಟ್ಕೊಂಡ್ಬಿಟ್ಟಿದ್ಯೋ. ಯಾರ್ರಿ ಟೇಬಲ್ ಸಪ್ಲೈಯರು? ಏನ್ ಬಗ್ಗೆ ಸರ್? ನನ್ ಫ್ರೆಂಡ್ ಆಗ್ಲಿಂದ ಹೊಟ್ಟೆ ಸುಂತ ಸಾಯ್ತಾ ಇದ್ದಾನೆ, ಹೋಗ್ರಿ ಒಂದ್ ಒಳ್ಳೆ ರೋಸ್ಟ್ ಆಗಿ ಟೇಸ್ಟ್ ಆಗಿ ದೋಸೆ ಮಾಡ್ಕೊಂಡ್ಬನ್ರಿ. ನೋ ಸೋಮಲ್ಲಿ ಮೊನ್ನೆ ಏನ್ ನಡೀತು ಗೊತ್ತಾ? ಏನಾಯ್ತು? ನಾನು ನನ್ನ ಹೆಂಡತಿ BTS ಅಲ್ಲಿ ಹೋಗ್ತಾ ಇದ್ವಿ, ಆಗ ಏನಾಯ್ತು ಗೊತ್ತೇನೋ? ಏನಾಯ್ತು ಅಂತ ಹೇಳಿದ್ರೆ ತಾನಪ್ಪ ಗೊತ್ತಾಗೋದು? ಯಾವನೋ ಒಬ್ಬ 3rd class ಲೋಫರ್ ನನ್ ಮಗ ನನ್ ಮುಂದೆನೆ ನನ್ ಹೆಂಡತಿ ಕೈ ಹಾಕ್ಬಿಡೋದ? ಆಗ ನನಗೆ ಕೆಟ್ಟ ಕೋಪ ಬಂದ್ಬಿಡ್ತು. ಲೋಫರ್ ನನ್ನ ಮಗನೇ, ನಿನಗೆ ಎಷ್ಟೋ ಧೈರ್ಯ, ನನ್ನ ಮುಂದೆನೆ ನನ್ನ ಹೆಂಡತಿ ಕೈ ಹಾಕ್ತೇನೆ, ನಿನ್ನ ಚಪ್ಪಲಿ ನೋಡಿತೀನಿ, ಕೈ ಕಾಲು ಮುರಿದು ಸೊಂಟ ಮುರಿದು ಸ್ಪೇರ್ ಪಾರ್ಟ್ಸ್ ಅಂಗಡಿ ಕೊಟ್ಬಿಡ್ತೀನಿ. ನೀನ್ ಜನ್ಮಕ್ಕಿಸ್ ಬೆಂಕಿ ಹಾಕಾಲೇ, ನಿನಗೇನು ಅಕ್ಕ ತಂಗಿರ್ ಯಾರು ಇಲ್ವೇನೋ, ಹೆಣ್ಮಕ್ಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾಲ? ಹೋಗ್ಲಿ ಬಿಡ, ಆಗಿದ್ದ ಆಗೋಯ್ತು, ಅದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದೀಯಾ? ಏನ್ರಿ ನಿಜವಾಗ್ಲಿ ಇವ್ರು ನಿಮ್ಮ ಹೆಂಡತಿ ಮೇಲೆ ಕೈ ಹಾಕದ್ರ? ಹ್ಞೂ ಸರ್, ಬಿಡ್ತೀನ, ಇವನ್ನ ಸ್ಪಾಟ್ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇಂತ ನನ್ನ ಮಕ್ಕಳನ್ನ ಹೇಗೆ ಸುಂಗೇ ಬಿಟ್ರೆ ನಾಳೆ ನಮ್ಮ ಹೆಂಡತಿ ಮೇಲೆ ಕೈ ಹಾಕ್ತಾರೆ, ಏನ ನೋಡ್ತಾರೆ ಆಕಡೆ ಹೊರ ಐತೆ.
ಸೋಮು, ಸೋಮಣ್ಣ, ಸೋಮನಳ್ಳಿ, ಸೋಮನಳ್ಳಿ, ಅಯ್ಯೋ ಇದೇನು ಇದು ನಿನ್ನ ಅವತಾರ? ಛೇ 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 ಛೇ, ಬಟ್ಟೆ ಎಲ್ಲ ಹರ್ಕೊಂಡ್ಬಿಟ್ಟಿದ್ಯಾ, ಮುಖದಲ್ಲಿ ಇಷ್ಟೊಂದು ರಕ್ತ, ಯಾಕೋ ಕಂದ, ಏನೋ ಆಯ್ತು? ಜನ್ಮದಲ್ಲಿ ನನ್ ಮೇಲೆ ಏನಾದ್ರು ಕೋಪ ಇದ್ರೆ ಬೇಕಾದ್ರೆ ಚಪ್ಪಲಿ ತಗೊಂಡು ನಾ ಕೇಟ್ ಹಾಕ್ಬಿಡ. ನಿನ್ ತಮ್ಮಯ್ಯ ಇನ್ನೊಂದ್ಸಲ ನಿನ್ ಫ್ಲಾಶ್ ಬ್ಯಾಕ್ ಮಾತ್ರ ಹೇಳ್ಬೇಡ. ಅನಿತಾ, ಅನಿತಾ, ಅನಿ, 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 ಅಮ್ಮ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಮ್ಮ? ನಿಜ ಹೇಳಮ್ಮ, ಕಣ್ಣನ್ ಕಾಪಾಡೋ ರೆಪ್ಪೆ ತರ ಗಂಡ, ಮಗು ಹಾಕ್ ಪ್ರೀತಿಸೋ ಅತ್ತೆ, ಇವ್ರ ಜೊತೆಲಿ ನಾನು, ಇದಕ್ಕಿಂತ ನನ್ಗಿನ್ನೇನ್ ಬೇಕು? ಏನಮ್ಮ, ನಿನ್ನೊಂದು ಅನುಕೂಲವಾಗಿರೋ ಕುಟುಂಬಕ್ಕೆ ಸೇರ್ಸೋಕೆ ಇರ್ಬೇಕಾದ ಧೈರ್ಯ ಬಾಯಿ ನನ್ನಲ್ಲಿ ಇಲ್ದೆ ಹೋಯ್ತಲ್ಲಮ್ಮ. ನನಗೇನಾಗಿದೆ ಅಮ್ಮ? ಅನುಕೂಲವಾಗೇ ಇದ್ದೀನಿ. ಅದಿರ್ಲಿ, ಅಪ್ಪ ಯಾಕೆ ಬರ್ಲಿಲ್ಲ? ಅದು ಹಾ, ಅರ್ಜೆಂಟ್ ಆಗಿ ಲಾರಿ ಕೆಲ್ಸದ ಅಂತ ಮೈಸೂರಿಗೆ ಹೋದ್ರು, ಅದಕ್ಕೆ ನಾನೇ ನಿನ್ನ ಗೌರಿ ಹಬ್ಬಕ್ಕೆ ಕರೆಯೋಣ ಅಂತ ಬಂದೆ ಅಮ್ಮ. ಈ ಅಮ್ಮಂಗೆ ನನಗಿಂತ ಅನಿಷ್ಟನೇ ಹೆಚ್ಚಾಗಿ ಹೋಯ್ತು. ಇಲ್ಲಮ್ಮ, ನಿಮ್ಮ ಅಮ್ಮನ ವಿಷಯ ನಿನಗೆ ಗೊತ್ತೇ ಇದೆ, ನನ್ನನ್ನು ಕರೆದ್ಲು, ನನಗೆ ಇಷ್ಟ ಇರ್ಲಿಲ್ಲ, ನಾನು ಲಕ್ಷ್ಮಿನ ಕರೆದ್ಬಿಟ್ಟು ಬರ್ತೀನಿ ಅಂತ ಬಂದೆ. ಅಮೆರಿಕ ಗಂಡ್ ಬಂದಾಗ ಅವನ್ನ ಮರಳು ಮಾಡಿ ಬುಟ್ಟಿಗೆ ಹಾಕೊಳಕ್ ನೋಡಿದ್ಲು, ಈಗ ಅಮ್ಮನ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ದಾಳೆ. ಯಾರನ್ನ ಬುಟ್ಟಿಗೆ ಹಾಕೊಂಡ್ರೆ ಏನಮ್ಮ, ಅದೃಷ್ಟ ಅನ್ನೋದನ್ನ ಹುಟ್ಟದಲ್ಲಿ ಬುಟ್ಟಿಗೆ ಹಾಕೊಂಡ್ ಬರ್ಬೇಕು, ಅದು ನಿನ್ನ ಹತ್ರ ಇದೆ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ನಿಜಪ್ಪ, ಇವಳು ಆ ಅನಿಷ್ಠಾನ ಹೊತ್ಕೊಂಡು ಹುಟ್ಟದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಅಮೆರಿಕ ಗಂಡ್ ಜೊತೆ ಹಾರಾಡ್ತಾ ಇದ್ದೆ. ಈಗಲೂ ಕಾಲ ಮಿಂಚಿಲ್ಲಮ್ಮ, ಅವ್ರ ಅಕ್ಕ ಅಮೆರಿಕದಲ್ಲಿದ್ದಾರೆ, ನೀನ್ ಯಾವತ್ ಬೇಕಾದ್ರೂ ಹೋಗ್ಬೋದು. ನೋಡಮ್ಮ, ಇದನ್ನೆಲ್ಲ ಮರೆತು ಗೌರಿ ಗಣೇಶ ಹಬ್ಬಕ್ಕೆ ಗಂಡ ಹೆಂಡತಿ ಇಬ್ರು ಬರ್ಬೇಕು. ಆಗ್ಲಪ್ಪ. ಯಾಕೆ ತಿನ್ಕೊಂಡಿದ್ದೀಯಲ್ಲ, ಕೂತ್ಕೋ. ಅರೆ, ಏನಿದೆಲ್ಲ ಸಾರು ಮೊಸರು ಅನ್ಕೊಂಡು? ಇಲ್ಲಿ ನಾನು ನಿನ್ನ ಬಾಸು ಅಲ್ಲ, ನೀನ್ ನನ್ನ ಕೈಗಳ ಕೆಲಸ ಮಾಡೋ ಕೆಲಸದವನು ಅಲ್ಲ, ನಾ ಇಬ್ರು ಷಡ್ಕರು ಅಷ್ಟೇ, ಕೂತ್ಕೋ. ಏನ್ ಷಡ್ಕರು ಏನೋ ಸರ್. ಅಲ್ಲ ಸರ್, ಈ ನಮ್ಮ ಸರ್ಕಾರ ಕುಟುಂಬಕ್ಕೊಂದೇ ಮಗು ಸಾಕು ಅಂತ ಹೇಳ್ತಾ ಇದೆ. ಹಾಗೊಂದ್ ವೇಳೆ ಆದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಅತ್ತೆ ಮಾವ ಅಂತ ಯಾವ ಸಂಬಂಧಗಳು ಇರೋದಿಲ್ಲ. ಅದೇ ಹೇಗೆ? ಇನ್ನೇನ್ ಸರ್, ಮತ್ತೆ ಒಂದ್ 50 ವರ್ಷ ಆದ್ಮೇಲೆ ಅವ್ರು ಹೇಳದಾಗೆ ಕುಟುಂಬಕ್ಕೊಂದೇ ಮಗು ಆಯ್ತು ಅಂತ ಇಟ್ಕೊಳ್ಳಿ. ಆಗ ಮಗುಗೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೇಗೆ ಗೊತ್ತಾಗ್ಬೇಕು? ಒಂದ್ ವೇಳೆ ಆ ಮಕ್ಕಳಿಗೆ ಮಕ್ಕಳಾದ್ರು ನಾವು ಹೋಗಿ ಅವ್ರ ಹತ್ರ ಇವ್ರು ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಹೇಳಿದ್ರು, ಖಂಡಿತವಾಗ್ಲು ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಸಂಬಂಧಗಳೇನಿದ್ರು ಬರೇ ಕತೆ ಕಾದಂಬರಿ ಸಿನಿಮಾಗಳಲ್ಲಿ ತೋರಿಸ್ಬೇಕಷ್ಟೇ. ಏನಂತೀರಾ? ನಮ್ಮ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಿಕ್ಕೆ, ನಮ್ಮ ಸಂಬಂಧಗಳನ್ನ ಹೇಳ್ಕೊಳ್ಳೋದಿಕ್ಕಾದ್ರೂ ನಮ್ಗೆ ಜಾಸ್ತಿ ಮಕ್ಕಳಾಗಬೇಕು ಅಲ್ವಾ? ಏನೇ ಅಮೇರಿಕಾ, ಅಮ್ಮನ್ಗೆ ಅಂತ ಹಬ್ಬಕ್ಕೆ ಏನ್ ತಗೊಂಡ್ ಬಂದೆ? ಏನು ತರ್ಲಿಲ್ವಾ? ಏನೋ ಅಳದು ಅಳದು ಕೊಡ್ತೀಯ ಅಂತ ಅಮ್ಮ ನಿನ್ನನ್ ಕರೆಯೋಕೆ ನಿಮ್ಮನೆಗೆ ಬಂದಿದ್ಲಂತೆ. ಏನ್ ಮಾಡಕ್ಕಾಗತ್ತೆ ಬಿಡು, ಅಮೇರಿಕಾ ಅಮೇರಿಕಾ ಅಂತ ಆಕಾಶಕ್ಕೇಣಿ ಹಾಕೋಕ್ ನೋಡ್ದೆ, ಪಾಪ ಅಮೇರಿಕಾ ಸಿಗ್ಲಿಲ್ಲ, ಆಫ್ಟರ್ ಆಲ್ ಕರ್ನಾಟಕ ಸಿಕ್ತು. ಅಮೇರಿಕಾ ಅಮೇರಿಕಾ ಅಂತ ಹಾರಾಡ್ತಿದ್ದವಳು ನೀನು, ನಿನ್ನಂಥವ್ರಿಗೆ ಕರ್ನಾಟಕದ ಬೆಲೆ ಹೇಗ್ ಗೊತ್ತಾಗ್ಬೇಕು? ಪರವಾಗಿಲ್ವೇ, ಆ ಬ್ರೋಕರ್ ಮನೆಗೆ ಹೋದ್ಮೇಲೆ ಚೆನ್ನಾಗ್ ಮಾತಾಡೋದ್ ಬೇರೆ ಕಲ್ತ್ಬಿಟ್ಟಿದ್ಯಾ? ಹ್ಮ್, ಬ್ರೋಕರ್ಗೆ ಮಾತೆ ಬಂಡವಾಳ ಅಲ್ವಾ, ಅವನ್ ಹೆಂಡತಿ ನೀನು, ಅದನ್ನೇ ಕಲ್ತಿದ್ಯಾ? ಅಮ್ಮ, ಇವ್ಳನ್ನ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿರೋಕ್ ಹೇಳು. ನನ್ ಗಂಡನ ಬ್ರೋಕರ್ ಗೀಕರ್ ಅಂತ ಬಾಯಿಗೆ ಬಂದಾಗ ಅಂದ್ರೆ ಚೆನ್ನಾಗಿರೋಣ. ಬ್ರೋಕರ್ನ ಬ್ರೋಕರ್ ಅಂದೆ, ಇನ್ನೇನ್ ಜೋಕರ್ ಅನ್ನಕ್ಕಾಗತ್ತಾ? ಮೈಸೂರ್ ಮಹಾರಾಜರ ಮೊಮ್ಮಗ ಇವಳ ಗಂಡ, ಇವಳು ಜೈಪುರ್ ಮಹಾರಾಣಿ. ಇವಳಿಗ್ ಮರ್ಯಾದೆ ಬೇರೆ, ಇಷ್ಟು ಮಾತಾಡೋಳು ಅಪ್ಪ ಅಮ್ಮನಿಗೆ ಮರ್ಯಾದೆ ಮಾಡೋಕೆ ಹಬ್ಬಕ್ಕೆ ಏನ್ ತಂದಿದ್ದಾಳೋ? ಪ್ರೀತಿಯಿಂದ ತುಳಸಿದಳ ಕೊಟ್ರು, ದೇವ್ರು ಸ್ವೀಕರಿಸ್ತಾನೆ. ಗತಿ ಇಲ್ದವ್ರು ಏನ್ ಹೇಳ್ಬೇಕೋ ಅದನ್ನೇ ನೀನು ಹೇಳ್ತಿದ್ಯ ಬಿಡು. ಬುದ್ಧಿ ಕೆಟ್ಟವ್ರು ಏನ್ ಹೇಳ್ಬೇಕೋ ಅದನ್ನೇ ನೀನು ಹೇಳಿದ್ಯ ಬಿಡು. ಪಾಪ, ನೀನೇನ್ ಮಾಡಕ್ಕಾಗತ್ತೆ? ಮಾಡೋ ಯೋಗ್ಯತೆ ಇಲ್ದೆ ಇದ್ರು ಮಾತಾಡೋ ಯೋಗ್ಯತೆ ಆದ್ರೂ ಬೆಳೆಸ್ಕೊಂಡಿದ್ಯಲ್ಲ. ಅಮ್ಮ, ಇವಳು ಇನ್ನೊಂದ್ ಮಾತು ಹೇಳಿದ್ರು ನಾನ್ ಸುಮ್ನೆ ಇರೋಲ್ಲ. ನೋಡೆ, ಮದ್ವೆಗ್ ಮುಂಚೆ ಮಾತಾಡ್ದಾಗೆ ಈಗ್ಲೂ ಮಾತಾಡ್ದೆ, ಆಮೇಲೆ ನೆಟ್ಟಿರೋಲ್ಲ. ಸಾಕ್, ಸುಮ್ನೆ ಇರ್ರೆ. ನೀವೇನ್ ಹಬ್ಬ ಮಾಡಕ್ ಬಂದಿದ್ರೋ ರಂಪ ಮಾಡಕ್ ಬಂದಿದ್ರು? ನಾನೇನು ರಂಪ ಮಾಡ್ತಾ ಇಲ್ಲಮ್ಮ, ಇವಳೆ ಕೆಲ್ಸ ಇಲ್ಲದೆ ಕಾಲ್ ಕರ್ಕೊಂಡು ಜಗಳಕ್ ನಿಂತಿದ್ದಾಳೆ. ನನ್ನೇನೋ ಅಂದ್ರೆ ಅನ್ಕೊಂಡಿದ್ದ ಸುಮ್ನಿದ್ರೆ ನನ್ ಗಂಡ ತಂದೆಗೆ ಯಾಕಮ್ಮ ಬರ್ಬೇಕು? ನಿನ್ ಗಂಡ
ಗಂಡ ಏನು ದೇವೇಂದ್ರನ ಮಹೇಂದ್ರನ? ಆಫ್ಟರ್ ಆಲ್ ನನ್ನ ಗಂಡನ ಕೈ ಕೆಳಗಡೆ ಕೆಲಸ ಮಾಡೋ ಬ್ರೋಕರ್. ಅವನ ಹೆಂಡತಿ ಆದ ನಿನಗೆ ಇಷ್ಟು ಪೊಗರಿದ್ರೆ ಅವನ ಬಾಸ್ ಹೆಂಡತಿ ಆದ ನನಗೆ ಇನ್ನೆಷ್ಟು ಪೊಗರಿರ್ಬೇಕು? ಲಕ್ಷ್ಮಿ ಅವರೇ, ಏನಿದು ನನಗೆ ಉದ್ದ ಇದೆ ಅಂತ ಬಾಯ್ ಬಂದಾಗೆಲ್ಲ ಮಾತಾಡ್ತಾ ಇದ್ರ? ಅಯ್ಯೋ 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 ರೇ, ಎಲ್ಲಿ ಬನ್ರಿ ಕೇಳಿದ್ರ? ಈ ಬ್ರೋಕರು ನನ್ನ ಅದು ನಿಮ್ ಹೆಂಡತಿನ ಏನಂತಿದ್ದಾನೆ ಕೇಳಿದ್ರ? ಯಾಕೆ ಬ್ರೋಕರ್ ಬ್ರೋಕರ್ ಅಂತ ಬಡ್ಕೋತಿಯಾ? ನನ್ ಗಂಡ ಬ್ರೋಕರ್ ಆದ್ರೆ ನಿನ್ ಗಂಡ ಬ್ರೋಕರ್ಗಳಿಗೆಲ್ಲ ದೊಡ್ಡ ಬ್ರೋಕರ್. ನಾನ್ ಸುಮ್ನೆ ಇದೀನಿ ಅಂತ ಮನಸ್ಸಿಗೆ ಬಂದ ಮಾತಾಡ್ತಾ ಇದೀರಾ? ಮನಸ್ಸಿಗೆ ಬಂದೆ ಮಾತಾಡ್ತಿರೋದು ನಾನಲ್ಲ, ನಿಮ್ ಹೆಂಡತಿ. ಮೊದ್ಲು ಅವ್ಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಡಿ, ಇಲ್ಲಾಂದ್ರೆ ನಿಮ್ಮನ್ನ ಬೀದಿಗೆ ತರ್ತಾಳೆ. ಏನೇ ಅಂದ್ರೆ ಇರೋದನ್ನ ಹೇಳ್ದೆ ಕಣೆ, ಅಹಂಕಾರ ದುರಹಂಕಾರ ಆದ್ರೆ ಬುದ್ಧಿ ವಿಪರೀತಕ್ಕೆ ಹೋಗುತ್ತೆ. ಬುದ್ಧಿ ವಿಪರೀತಕ್ಕೆ ಹೋದ್ರೆ ವಿನಾಶಕಾಲ ಬಂದಿದೆ ಅಂತ ಅರ್ಥ. ಅಪ್ಪ ಏನಪ್ಪ ಇದು, ಇಷ್ಟೆಲ್ಲ ನಡೀತಾ ಇದ್ರು ನೀವು ಸುಮ್ನೆ ಇದ್ದೀರಾ ಅಂದ್ರೆ ತಾವು ದಯಮಾಡಿ ತಪ್ಪು ತಿಳ್ಕೊಂಡಿದ್ದೀರಾ. ಅದು ಅವ್ರಿಗೇನಪ್ಪ ಹೇಳ್ತೀಯಾ? ಈ ಮನೇಲಿ ಇಷ್ಟೆಲ್ಲ ರಾಧ ಅಂತ ಆದ್ಮೇಲೆ ನನ್ ಗಂಡನ ಮರ್ಯಾದೆ ಹೋದ್ಮೇಲೆ ನಾವ್ ಯಾಕೆ ಇಲ್ಲಿರ್ಬೇಕು? ನಡೀರಿ ಹೋಗೋಣ. ತಗೋಮ್ಮ, ಹಬ್ಬಕ್ಕೆ ನಿನಗೆ ರೇಷ್ಮೆ ಸೀರೆ 5,000 ರೂಪಾಯಿ ಇದೆ, ಏನಾದ್ರು ಒಡವೆ ತಗೋ. ಲಕ್ಷ್ಮಿ ತಗೋಪ್ಪ, ಹಬ್ಬಕ್ಕೆ ನೀನೇ ಏನಾದ್ರೂ ತಗೋ. ರೀ ಬನ್ನಿ ಹೋಗೋಣ. ಲಕ್ಷ್ಮಿ ರೀ, ಅವಳು ಹೊರಟೋಗ್ತಾ ಇದ್ದಾಳೆ, ಬೇಡ ಅಂತ ಹೇಳ್ರಿ, ಬೇಡ ಅಂತ ಹೇಳ್ರಿ. ಹೋಗ್ಲಿ ಬಿಡಮ್ಮ, ಅಹಂಕಾರಕ್ಕೆ ಉದಾಸೀನನೇ ಮದ್ದು. ಹೋಗ್ಬೇಕಾಗಿದ್ದವಳು ಅವಳಲ್ಲ ನೀನು, ಅವಳು ನಮ್ಮನೆ ಅದೃಷ್ಟ ಲಕ್ಷ್ಮಿ, ನಿಂತರ ಅಲ್ಲ. ಕತ್ತ ಹಿಡಿದು ದಬ್ಬಕ್ ಮುಂಚೆ ನಾವೇ ಹೋಗ್ಬಿಡೋಣ, ಬನ್ನಿ. ಅನಿತಾ, ಅನಿತಾ, ಅಯ್ಯೋ, ಹಬ್ಬ ಮಾಡಕ್ ಬಂದು ಜಗಳ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ, ಎಲ್ಲ ನನ್ನ ಹಣೆ ಬರ ಅಲ್ವೇ. ಆನೆಯು ತಾ ಪೋಗುವುದು, ನಾಯಿ ತಾ ಬೊಗಳುವುದು. ಆನೆಯು ನಾಯಿಯಂತಾಗಿ ಬೊಗಳಿದರೆ ಆನೆಯ ಮಾನಕ್ಕೆ ಹಾನಿ ಸರ್ವಜ್ಞ ಅಂತಾರಲ್ಲ, ಹಾಗೆ ನಾಯಿ ಬೊಗಳ್ತಾ ಇದ್ರೆ ದೇವಲೋಕ ಹಾಳಾಗುತ್ತೇನೆ. ರೀ, ಈ ನಾಯಿ ಬೊಗಳಕ್ ಬರ್ತಿರ್ಲಿಲ್ಲ, ಈಗ ಬೊಗಳ್ತಾ ಇದೆ. ಇದನ್ ಹೀಗೆ ಬಿಟ್ರೆ ನಾಳೆ ನಮ್ಮನ್ ಕಚ್ಚತ್ತೆ. ರೀ, ಕಚ್ಚೋದಿಕ್ ಬಂದಾಗ ಕಲ್ ಹಾಕಿದ್ರಾಯ್ತು, ಅದ್ ಬಿಟ್ಟು ಈಗ ರೀ ನನಗ್ ಮೈಯೆಲ್ಲ ಉರಿತಾ ಇದೆ. ಆಫ್ಟರ್ ಆಲ್ ಒಬ್ಬ ಬ್ರೋಕರ್ ಹೇಗ್ ಮಾತಾಡ್ದ? ಅವನ್ನ ನಾಳೆನೆ ನಿಮ್ ಆಫೀಸ್ ಕೆಲ್ಸದಿಂದ ತೆಗೀರಿ. ಲೇ, ಅವನ್ನ ಕೆಲ್ಸದಿಂದ ತೆಗಿಯೋದಿಕ್ಕೆ ಅವನಿನ್ ನನ್ ಸರ್ವೆಂಟ್ ಅಲ್ಲ, ಹಾಗೆ ಅವನಲ್ಲೇ ಕೆಲಸ ಮಾಡ್ಕೊಂಡಿರೋದಕ್ಕೆ ಅವ್ನ ಕೆಲ್ಸ ಏನ್ ಪರ್ಮನೆಂಟ್ ಅಲ್ಲ. ಅದೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ, ಅವಳ ಅಹಂಕಾರ ಆಡಗ್ಬೇಕು ಅಂದ್ರೆ ಅವನಿಗೆ ಏನಾದ್ರೂ ಮಾಡ್ಲೇಬೇಕು. ಏನು ಇಲ್ಲ, ನೀವು ಆ ಕೆಲ್ಸ ಬಿಟ್ಬಿಡಿ. ನಿಮಗೆ ಬುದ್ಧಿ ಬಿದ್ದಿದ್ಯೇನ? ಕೆಲ್ಸ ಬಿಟ್ಬಿಡು, ಹೊಟ್ಟೆ ಮೇಲೆ ತಣ್ಣಿ ಬಟ್ಟೆ ಹಾಕೋಂತ್ಯ? ಹಾಗಲ್ಲ ರೀ, ನೀವ್ ಆ ಕೆಲ್ಸ ಬಿಟ್ಟು ಬೇರೆ ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಹೇಗೆ? ಚೆನ್ನಾಗಿದೆ ಕಣ್ಣನ್ ಹೇಳೋದು ಅಲ್ವೇ, ಇರೋ ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಅಂತ ಹೋಗಿ ಒಂದ್ ವೇಳೆ ಕೈ ಸುಟ್ಕೊಂಡೆ ಅಂತ ಇಟ್ಕೋ. ಅದೇನೋ ಹೇಳ್ತಾರಲ್ಲ, ವರ್ಷದ ಕೂಡಲ ನಂಬ್ಕೊಂಡು ಹರ್ಷದ ಕೂಡಲ ಕಳ್ಕೊಂಡ್ರು ಅನ್ನೋಗುತ್ತೆ ನಮ್ಮ ಪರಿಸ್ಥಿತಿ. ಇಷ್ಟಕ್ಕೂ ಬಿಸ್ನೆಸ್ ಮಾಡಕ್ಕೆ ನಮ್ಮ ಹತ್ರ ಬಂಡವಾಳ ಎಲ್ಲಿದೆ? ಹುಲಿ ನೋಡಿ ನರಿ ಬರೆ ಹಾಕೋತಂತೆ. ನೋಡಿ, ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಅದಕ್ಕಲ್ಲ ರೀ, ನೀವ್ ಕೆಲಸ ಮಾಡೋ ಆಫೀಸ್ ಅಲ್ಲಿ ಅವಳ ಗಂಡನು ಕೆಲಸ ಮಾಡೋದು, ಅವ್ರು ನಿಮ್ಗೆ ತೊಂದರೆ ಕೊಡದೇ ಇರ್ತಾರಾ? ತೊಂದರೆ ಕೊಡಕ್ಕೆ ಆರ್ ಟಿ ಓ ಅವರಪ್ಪಂದು ಅಲ್ಲ ನಮ್ಮಪ್ಪಂದು ಅಲ್ಲ. ನೋಡೆ, ನಾವು ಪಾರ್ಟಿಂಗ್ ಕರ್ಕೊಂಡು ವ್ಯವಹಾರ ಮಾಡ್ಸಿದ್ರೆ ಅವ್ರಿಗೆ ಗಿಂಬಳ, ಇಲ್ಲಾಂದ್ರೆ ಬರೀ ಸಿಂಬಳನೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನಾನು ನೋಡ್ಕೋತೀನಿ. ರೀ ಏನು ರೀ, ಏನದು? ನಿಮ್ಗೊಂದು ವಿಷಯ ಹೇಳ್ಬೇಕು. ಏನದು? ಬನ್ರಿ ಇಲ್ಲಿ. ಬನ್ರಿ. ಗೊತ್ತಾಯ್ತಾ? ಅಂದ್ರೆ ಹೌದಾ? ಅಮ್ಮ ಅನಿತಿಂಗೆ ಅದು ತುಂಬಾ ಹಳೆ ಸುದ್ದಿ ಕಣೋ, ಹೊಸದಾಗಿ ಏನಾದ್ರು ಇದ್ರೆ ಹೇಳು. ಹ್ಮ್, ಸೊಸೆಗೆ ತಕ್ಕ ಅತ್ತೆ. ಮಗಳಿಗೆ ತಕ್ಕ ಅಮ್ಮ. ಅಮ್ಮ, ನಾನ್ ತಪ್ಪು ಮಾಡ್ಬಿಟ್ಟೆಮ್ಮ. ಏನಮ್ಮ ಅದು? ಮಕ್ಕಳಾದ್ರೆ ನನ್ ಫಿಗರು ಗ್ಲಾಮರು ಹೋಗುತ್ತೆ ಅಂತ ಮಾತ್ರೆ ತಗೋತಾ ಇದ್ದೆ. ಎಂತ ಕೆಲಸ ಮಾಡ್ಬಿಟ್ಟೆ, ಎಲ್ಲಾದ್ರಲ್ಲೂ ಅನಿತಿಂಗಿಂತ ಫಸ್ಟ್ ಆಗಿದ್ ನೀನು, ಈ ಒಂದು ವಿಷಯದಲ್ಲಿ ಫಸ್ಟ್ ಆಗ್ಲಿಲ್ವಲ್ಲೇ. ಹೋಗ್ಲಿ ಬಿಡು, ಇನ್ಮೇಲೆ ಅದನ್ನೆಲ್ಲ ನಿಲ್ಸ್ಬಿಟ್ಟು ಆದಷ್ಟು ಬೇಗ ತಾಯಿ ಆಗು ನನ್ ಕಂದ. ಸರಿ.